ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಶರಚಂದ್ರ ಅವರು ಬಂದಿದ್ದಾರೆ. ಬನ್ನಿ ಶರಶ್ಚಂದ್ರ ಅವರೇ. ಸಾರಿ ನಿಮ್ಮನ್ನು ಇಷ್ಟೊತ್ತಿನಲ್ಲಿ ಬರೆಯಲಿದ್ದಕ್ಕೆ. ಪರವಾಗಿಲ್ಲ ಸರ್, ನಮ್ಮ ಡ್ಯೂಟಿ ಅಲ್ವಾ ಸರ್, ನಮ್ಮ ಪ್ರೊಫೆಷನಲ್ಲಿ ರಾತ್ರಿ ಹೊತ್ತೇ ಜಾಸ್ತಿ ಡ್ಯೂಟಿ ಸರ್. ಸರ್ ಏನಾದರೂ ತಪ್ಪು ಹೇಳದ್ನ ಸರ್? ಇಲ್ಲ ಶರಶ್ಚಂದ್ರ, ನಾನೇ ಇವತ್ತು ನಗೋ ಮೂಡ್ನಲ್ಲಿಲ್ಲ. ಏನ್ರಿ ಏನ್ರಿ ಮಾಡ್ತಿದ್ದಾರೆ ಹೆಂಗಸರು, ದಣಿ ಮಾಡ್ತಿರೋರು ಆಚೆ? ಅದೇ ಸರ್ ಮಾಮೂಲು, ಬೆಳಗ್ಗೆಯಿಂದ ಜಾನುವಾರು ಗಂಡನ ಸಾವಿಗೆ ನ್ಯಾಯ ಬೇಕು ಅಂತೇಳಿ ಘೋಷಣೆ ಕೂಗ್ತಾ ಇದ್ರು, ಸಾಯಂಕಾಲ ಎಲ್ಲ ಭಜನೆ ಮಾಡ್ತಾ ಇದ್ರು, ಈಗ ಸ್ವಲ್ಪ ಹೊತ್ತಿನಿಂದ ಸುಮ್ಮನಾಗಿದ್ದಾರೆ ಸರ್, ನಿದ್ರೆ ಬಂದಿರಬೇಕು. ಅವ್ರ ಜೊತೆ 6 ಜನ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರಲ್ಲ, ಅವರು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್. ಅದರಲ್ಲಿಬ್ಬರು ವಯಸ್ಸಾದವರು, ಸುಡುಕೊಪ್ಪದ ಗಾರ್ಗಿ ರುದ್ರಾಕ್ಷಿಪುರದ ಮೈತ್ರಿ ಅನ್ನೋರು ತುಂಬ ಸೀರಿಯಸ್ ಆಗಿದ್ದರು ಸರ್. ಅವರಿಬ್ಬರನ್ನು ಬಲವಂತವಾಗಿ ಪೊಲೀಸ್ನವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಸರ್, ರಾತ್ರಿ 9:30 ಆಗಿತ್ತು. ನಾನು ಹಾಸ್ಪಿಟ್ಲಿಂದ ಇನ್ಫಾರ್ಮೇಷನ್ ತರಿಸಿದೆ ಸರ್, ಅದರಲ್ಲಿ ಮೈತ್ರಿ ಅನ್ನೋರ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಯಾವ ಕ್ಷಣದಲ್ಲಿ ಆ ದರಿದ್ರದ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಯಿತೋ, ನನ್ನ ಕುತ್ತಿಗೆಗೆ ಬಂದಿದೆ ರೀ. ಬೇರೆ ಊರುಗಳಲ್ಲಿ ಹೇಗಿದೆ ಪರಿಸ್ಥಿತಿ? ಎಲ್ಲ ಕಡೆಗಳಲ್ಲೂ ಮಹಿಳಾ ಸಂಘದವರು ಇವ್ರ ಪರವಾಗಿ ಸಹಾನುಭೂತಿ ತೋರಿಸ್ತಾ ಇದ್ದಾರೆ ಸರ್, ಪ್ರತಿಭಟನೆ ಮಾಡ್ತಿದ್ದಾರೆ. ಎಷ್ಟು ಕಡೆ? ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲೂ ಸರ್. ಮುಂದಿನ ಎಲೆಕ್ಷನಲ್ಲಿ ಇದು ಹೊಡೆತ ಬೀಳುತ್ತೆ ಸರ್. ಅವ್ರು ಡಿಮ್ಯಾಂಡ್ ಮಾಡೋ ಹಾಗೆ ತಾವು ಅಪಾಲಜೈಸ್ ಮಾಡ್ಕೊಂಬಿಡೋದು ವಾಸಿ ಏನು? ನೀವು ಒಬ್ಬ ಮುಖ್ಯಮಂತ್ರಿ ಹತ್ರ ಮಾತಾಡ್ತಾ ಇದ್ದೀರಿ, ಆಫ್ಟರ್ ಆಲ್ ಯುವರ್ ಎ ಗವರ್ಮೆಂಟ್ ಸರ್ವೆ, ನಿನ್ನ ಸ್ಥಾನ ಮೀರಿ ಮಾತಾಡ್ತಾ ಇದ್ದೀರಿ. ಸಾರಿ ಸರ್. ಅಪ್ಪಾಜಿ, ಏನೋ ತುಂಬ ಅಪ್ಸೆಟ್ ಆಗಿರೋ ಹಾಗಿದೆ. ಎಸ್, ಅಪ್ಸೆಟ್ ಆಗಿದ್ದೀನಿ, ಎಲ್ಲ ನಿನ್ನಿಂದ. ನಮ್ಮ ಚಾನಲ್ನಲ್ಲಿ ಆ ದೇವಯಾನಿ ಸಕ್ಷಾನಿ ಮಾಡಿದ ಪ್ರೋಗ್ರಾಮ್ನ ಟೆಲಿಕಾಸ್ಟ್ ಆಗಾಗ ಮಾಡಿದ್ದು ನೀನು ಆ ಮುನಿಯಪ್ಪ, ಆದರೆ ಈಗ ಅದು ನನ್ನ ಕುತ್ತಿಗೆ ಸುತ್ತಕೊಂಡಿದೆ. ಅವಳು ಯಾರು ಗಂಡನೋ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ನಾನು ಕೊಲೆಗಾರ ಅನ್ನೋ ಥರ ಮಾತಾಡ್ತಿದ್ದಾರೆ. ಪ್ರತಿದಿನ ಪೇಪರ್ನಲ್ಲಿ ಟಿವಿನಲ್ಲಿ ಇದೇ ಸುದ್ದಿ, ಜಾಹ್ನವಿ ಗಂಡ ಸಾಗರದೇವನ ಸಾವಿಗೆ ಮುಖ್ಯಮಂತ್ರಿಗಳೇ ಕಾರಣ ಅಂತ. ನಿವೇದಿತ ಕರೆಕ್ಟಾಗೆ ಹೇಳಿದ್ಲು, ಈ ಪ್ರೋಗ್ರಾಮ್ನ ಟೆಲಿಕಾಸ್ಟ್ ಮಾಡೋದು ಬೇಡ ಅಂತ. ನಿವೇದಿತ ಮಾತು ಕೇಳಿದ್ರೆ ನನಗಿವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನೋಡು. ಎಲ್ಲ ನಿನ್ನಿಂದನೇ ಆಗಿದ್ದು ಕೃಷ್ಣ, ನಿವೇದಿತ ಆಗಿರೋ ಬುದ್ಧಿನೂ ನಿನಗಿಲ್ವಲ್ಲೋ. ಅಪ್ಪಾಜಿ, ನೀವು ನನಗೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ? ಆ ಪ್ರೋಗ್ರಾಮು ನಮ್ಮ ಚಾನಲಲ್ಲಿ ಟೆಲಿಕಾಸ್ಟ್ ಆಗಿರೋದಕ್ಕೆ ನಮ್ಮ ಚಾನಲ್ TRP ಎಷ್ಟು ಶೂಟಪ್ ಆಗಿದೆ ಗೊತ್ತಾ? TRP ಏನೋ ಶೂಟಪ್ ಆಗಿರ್ಬೋದು, ಆದರೆ ನಮ್ಮ ಚಾನಲ್ಲು ಎಂಥ ರಾಂಗ್ ರೀಸನ್ಗೆ ಫೇಮಸ್ ಆಗಿದೆ ಅಂತ ಒಂದು ಸ್ವಲ್ಪ ನೋಡಿ. ದಿನೇ ದಿನೇ ಟ್ಯಾಬ್ಲೆಟ್ಗಳಲ್ಲಿ, ನ್ಯೂಸ್ ಪೇಪರಲ್ಲಿ ನಮ್ಮ ಚಾನಲ್ ಬಗ್ಗೆ ಎಂಥ ಕ್ರಿಟಿಸಿಸಮ್ ಬರ್ತದೆ ಅಂತ ಗೊತ್ತಾ? ನೋಡಿ ಕೃಷ್ಣ, ನೀನು ಸ್ವಲ್ಪ ಸುಮ್ಮನೆ ಇರು.
ಮೇಡಮ್ ನಿವೇದಿತ, ಸಿಚುಯೇಷನ್ನು ಈಗ ತುಂಬ ಸೀರಿಯಸ್ ಆಗಿದೆ. ಇದರಿಂದ ನಾವು ಹೇಗೆ ಹೊರಗೆ ಬರಬೇಕು ಅಂತ ನಾವೆಲ್ಲ ಯೋಚನೆ ಮಾಡಬೇಕು. ನಾನೇನು ಮಾಡಲಿ ಸರ್? ನಾ ಶಿವಸುಬ್ರಹ್ಮಣ್ಯಂ ಅವ್ರಿಗೆ ಹೇಳಿದ್ದೆ ಈ ಪ್ರೋಗ್ರಾಮ್ನ ಟೆಲಿಕಾಸ್ಟ್ ಮಾಡೋದು ಬೇಡ ಅಂತ. ಆದರೆ ನೀವೇ ಹೌದಮ್ಮ, ನೀನು ಬೇಡ ಅಂತ ಹೇಳಿದ್ದೆ, ನೀನು ಬುದ್ಧುವಂತೆ. ಆದರೆ ನಾನು ಟೆಲಿಕಾಸ್ಟ್ ಮಾಡಿ ಅಂತ ಹೇಳಿದೆ. ಏನು ಮಾಡೋದು, ನಮಗೂ ಕೆಲವು ಕಮಿಟ್ಮೆಂಟ್ಸ್ಗಳು ಇರುತ್ತವಲ್ಲ. ಈಗ ಅದರ ಚರ್ಚೆ ಬೇಡ. ದೇವು, ಈಗ ನೀನು ಹೇಳು ಏನು ಮಾಡೋದು ಅಂತ. ಅಪ್ಪಾಜಿ, ನಾನು ಚಿಕ್ಕವನು, ರಾಜಕೀಯವಾಗಿ ನಿಮಗೆ ಸಲಹೆ ಕೊಡೋಷ್ಟು ಜ್ಞಾನ ನನಗಿಲ್ಲ. ಆದರೆ ನನಗೆ ತೋಚಿದ್ದನ್ನು ಹೇಳ್ತೀನಿ. ನೀವು ಯಾಕೆ ದೊಡ್ಡ ಮನಸ್ಸು ಮಾಡಿ ಅವರೇ ಡಿಮ್ಯಾಂಡ್ ಮಾಡೋ ಥರ ಕ್ಷಮಾಪಣೆ ಕೇಳಬಾರ್ದು? ನಾವು ನಿಮ್ಮ ಜೊತೆ ಕ್ಷಮಾಪಣೆ ಕೇಳ್ತೀವಿ. ಏನು ದೇವು ಇದು? ನೀನು ಜರ್ನಲಿಸಮ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್, ಒಂದು ಚಾನಲ್ ನಡೆಸ್ತಿರೋ ಮುಖ್ಯಸ್ಥ, ನೀನು ನನಗೆ ಇಂಥ ಸಲಹೆನ ಕೊಡೋದು? ಒಂದು ವೇಳೆ ನಾನು ಪಬ್ಲಿಕ್ ಆಗಿ ಕ್ಷಮೆ ಕೇಳಿದ್ರೆ ಏನಾಗುತ್ತೆ ಹೇಳು. ಜಾಹ್ನವಿ ಗಂಡನ ಸಾವಿಗೆ ಕಾರಣ ಅಂತ ನಾನೇ ಪರೋಕ್ಷವಾಗಿ ಒಪ್ಕೊಂಡಾಗುತ್ತೆ. ಆಗ ಒಪ್ಕೊಂಡ ತಕ್ಷಣ ಸುಮ್ಮನೆ ಬಿಟ್ಬಿಡ್ತಾರಾ ವಿರೋಧ ಪಕ್ಷದವರು? ಮೊನ್ನೆ ತಾನೇ ಅವರೆಲ್ಲ ಸೇರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಒಂದು ಅನೈತಿಕ ಪ್ರೋಗ್ರಾಮ್ನ ಟೆಲಿಕಾಸ್ಟ್ ಮಾಡೋ ಅಂತ ಚಾನೆಲ್ಗೆ ಮುಖ್ಯಮಂತ್ರಿಗಳು ಮುಖ್ಯಸ್ಥರಾಗಿ ಒಬ್ಬ ಪ್ರಜೆಯ ಸಾವಿಗೆ ಕಾರಣರಾಗಿದ್ದಾರೆ ಅಂತ. ಈಗ ನಾನು ಅದನ್ನು ನಿಜಾರ್ಥದಲ್ಲಿ ಒಪ್ಕೊಂಡ್ರೆ ಸುಮ್ಮನೆ ಬಿಡ್ತಾರಾ? ಅಸೆಂಬ್ಲಿನಲ್ಲಿ ಗಲಾಟೆ ಮಾಡ್ತಾರೆ, ಊರು ಊರುಗಳಲ್ಲಿ ಚಳವಳಿ ಮಾಡಿಸ್ತಾರೆ, ನಾನು ಸೀಟಿಂದ ಕೆಳಗಿಳಿಬೇಕು ಅಂತ. ಪ್ರಜಾಪ್ರಭುತ್ವದ ಇಡೀ ಚರಿತ್ರೆಯ ಪುಟಗಳನ್ನು ತಿರುವಾಕಿ ನೋಡಿದ್ದೇವಾನಂದ, ಒಬ್ಬ ಪ್ರಜೆಯ ಸಾವಿಗೆ ಕಾರಣ ಅಂತ ಸಾಬೀತಾದ ಯಾವ ಮುಖ್ಯಮಂತ್ರಿಯೂ ಸೀಟಲ್ಲಿ ಉಳ್ಕೊಂಡಿಲ್ಲ ಇದುವರೆಗೂ. ಅಪ್ಪಾಜಿ, ನೀವು ವಿರೋಧ ಪಕ್ಷದವ್ರನ್ನ ಓವರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ, ಅನ್ನೆಸೆಸರಿಲಿ ಅಪ್ಸೆಟ್ ಆಗ್ತಾ ಇದ್ದೀರಾ. ವಿರೋಧ ಪಕ್ಷದವ್ರಿಗೆ ಅಷ್ಟು ಶಕ್ತಿ ಇಲ್ಲ. ವಿರೋಧ ಪಕ್ಷದವ್ರಿಗೆ ಅಷ್ಟು ಶಕ್ತಿ ಇಲ್ಲದೇ ಇದ್ದಿದ್ರೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮಗಿಂತ ಹೆಚ್ಚು ಸೀಟ್ಗಳನ್ನ ಗೆಲ್ತಾ ಇದ್ರ? ವಿರೋಧ ಪಕ್ಷದವರು ಮಾತ್ರ ಅಲ್ಲ ಕೃಷ್ಣ, ನಮ್ಮ ಪಕ್ಷದಲ್ಲಿರೋ ಅಂತರಂಗದ ಶತ್ರುಗಳು ಕೂಡ ಅವ್ರ ಜೊತೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಅಪ್ಪಾಜಿ, ಹೌದು ಕೃಷ್ಣ, ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಅವರಿಗೆ ಹೆಚ್ಚು ಸೀಟ್ ಸಿಕ್ಕಿದ ತಕ್ಷಣ ನಮ್ಮಲ್ಲಿನ ಕೆಲವರು ಅವ್ರ ಕಡೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಈ ಸುಡುಕೊಪ್ಪದ ಗೋವಿಂದೇಗೌಡ, ಮಲ್ಲಿಗೆಪುರದ ಆರಾಧ್ಯ, ಇನ್ನೂ ಎಷ್ಟೋ ಜನ ಈ ಥರದವರು. ಇವತ್ತು ಪಾರ್ಟಿ ಸೀನಿಯರ್ ಲೀಡರ್ಸ್ ಮೀಟಿಂಗ್ ಇತ್ತು. ಜಾಹ್ನವಿ ಸಮಸ್ಯೆನ ಬಗೆಹರಿಸಿ ಇಲ್ಲದೇ ಇದ್ರೆ ಪಾರ್ಟಿ ಮರ್ಯಾದೆ ಇರೋದಿಲ್ಲ ಅಂತ ಮುಖಕ್ಕೆ ಹೇಳ್ತಾರೆ. ಇದನ್ನೆಲ್ಲ ಹೇಗೆ ಬಗೆಹರಿಸ್ಲಿ ಹೇಳು ಕೃಷ್ಣ? ಕೇಳೋ ಥರ ನಾನು ಕ್ಷಮೆ ಕೇಳಿಬಿಟ್ರೆ ಈ ಜಾಹ್ನವಿ ಗಂಡನ ಸಾವಿಗೆ ನಾನೇ ಕಾರಣ ಅಂತ ಆಗುತ್ತೆ. ಆಗ ಸೀಟಿಂದ ಕೆಳಗಿಳಿಬೇಕಾಗುತ್ತೆ. ಕ್ಷಮೆ ಕೇಳದೆ ಇದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತಿರೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಮೈತ್ರಿ ಎನ್ನೋಳು ಸೀರಿಯಸ್ ಆಗಿದ್ದಾಳೆ ಅಂತಿದ್ದಾರೆ. ಒಂದು ವೇಳೆ ಅವಳು ಏನಾದರೂ ಸತ್ತು ಹೋದರೆ ಆಗಲೂ ಸಿಟ್ಟಿಂದ ಕೆಳಗಿಳಿಬೇಕಾಗತ್ತೆ. ಕ್ಷಮೆ ಕೇಳಿದ್ರು ಸೀಟಿಂದ ಕೆಳಗಿಳಿಬೇಕು, ಕ್ಷಮೆ ಕೇಳದೇ ಇದ್ರು ಸೀಟಿಂದ ಕೆಳಗಿಳಿಬೇಕು. ಅದಕ್ಕೆ ಸರ್ ನಾನು ಹೇಳಿದ್ದು ಇಂಥ ಪ್ರೋಗ್ರಾಮ್ ಟೆಲಿಕಾಸ್ಟ್ ಮಾಡೋದು ಬೇಡ ಅಂತ. ಹೆಣ್ಮಕ್ಳು ಅಸಹಾಯಕ ಪರಿಸ್ಥಿತಿಲಿ ಯಾವುದೋ ಒತ್ತಡಗಳಿಗೆ, ದೌರ್ಬಲ್ಯಗಳಿಗೆ ಸಿಲುಕಿರ್ತಾರೆ.
ಅವ್ರ ಅಂತರಂಗದ ಖಾಸಗಿ ಪಾಪಗಳನ್ನ, ಅಪರಾಧಗಳನ್ನ ಲಕ್ಷ ಲಕ್ಷ ಸಾರ್ವಜನಿಕರ ಎದುರು ಬಿಚ್ಚಿಟ್ಟು ಬಹಿರಂಗವಾಗಿ ವಿಚಾರಣೆ ನಡೆಸೋ ಥರ ಇರುತ್ತೆ ಇಂಥ ಕಾರ್ಯಕ್ರಮಗಳು. ಸಾಮಾನ್ಯವಾಗಿ ಯಾವುದೇ ಹೆಣ್ಣುಮಗಳು ಇಂಥ ಕಾರ್ಯಕ್ರಮದ ಕಾಂಟ್ರಾಕ್ಟಿಗೆ ಸೈನ್ ಮಾಡಬೇಕಾದ್ರೆ ಅದರಲ್ಲಿ ಏನಿರುತ್ತೆ ಅಂತ ನೋಡಿರೋದಿಲ್ಲ, ನಂಬಿಕೆ ಮೇಲೆ ಸೈನ್ ಮಾಡಿಬಿಟ್ಟಿರ್ತಾರೆ ಸರ್. ಅದನ್ನೇ ಇಟ್ಕೊಂಡು ಇಂಥ ಪ್ರೋಗ್ರಾಮ್ಗಳನ್ನ ಟೆಲಿಕಾಸ್ಟ್ ಮಾಡಿ ಸೂಕ್ಷ್ಮ ಮನಸ್ಸುಗಳನ್ನ ಕೊಲ್ಲೋದ್ರಲ್ಲಿ ಏನರ್ಥ ಇದೆ ಸರ್? ಮತ್ತೆ ಮತ್ತೆ ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ ನಿವೇದಿತ. ಸಾರಿ, ಸಾರಿ ಅಮ್ಮ, ನಾನು ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಒಳಗಡೆ ಹೋಗ್ತೀಯಾ? ಇವರಿಬ್ಬರ ಹತ್ರ ನಾನೇನು ಸ್ವಲ್ಪ ಮಾತಾಡಬೇಕು. ಸರಿ ಸರ್. ಅಪ್ಪಾಜಿ, ಈಗ ಬೇರೆ ದಾರಿನೇ ಇಲ್ವಾ? ಇದೆ, ದಾರಿ ಇದೆ. ಇದಕ್ಕೆ ನಮ್ಮ ದೇವ ನನ್ನ ಮನಸ್ಸು ಮಾಡಬೇಕು. ನಾನಾ? ನಾನೇನು ಮಾಡೋಕ್ಕಾಗತ್ತೆ ಅಪ್ಪಾಜಿ? ದೇವು, ನಿನ್ನ ತತ್ವ ಆದರ್ಶಗಳಿಗೆ ನನ್ನ ತತ್ವ ಆದರ್ಶಗಳು ವಿರುದ್ಧವಾಗಿದ್ದರೂ ಮಗನಾಗಿ ನೀನು ನನ್ನನ್ನು ಪ್ರೀತಿಸ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ತಂದೆಯಾಗಿ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೀನಿ ಕಣೋ. ದೇವು, ನಿನ್ನನ್ನು ನಾನು ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಊರೂರು ಸುತ್ತುತ್ತಾ ಇದ್ದದೆಲ್ಲ ನೆನಪಿಗೆ ಬರುತ್ತೆ ಕಣೋ. ಕಣ್ಣಾಲಿಗಳು ತುಂಬರುತ್ತವೆ. ಆದರೆ ನಿನಗೆ ಯಾಕೋ ನನ್ನ ಕಂಡ್ರೆ ಅಷ್ಟಕ್ಕಷ್ಟೆ. ಯಾಕೆ ಹೀಗೆ ಹೇಳ್ತಿದ್ದೀರಾ ಅಪ್ಪಾಜಿ? ನನಗೂ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟನೇ. ನಿವೇದಿತನ ಮದುವೆ ಆಗಿರೋ ವಿಚಾರ ಬಿಟ್ಟರೆ ಇನ್ಯಾವ ವಿಚಾರದಲ್ಲಿ ನಾನು ನಿಮಗೆ ಎದುರಾಡಿದ್ದೀನಿ ಹೇಳಿ? ನಿಮ್ಮ ಪ್ರೀತಿಯ ಋಣಾನ ನಾನು ತೀರ್ಸೋಕ್ಕಾಗೋದಿಲ್ಲ ಅಪ್ಪಾಜಿ. ದೇವು, ನೀನು ನನಗೊಂದು ಸಹಾಯ ಮಾಡಿದ್ರೆ ನಿನ್ನ ಪ್ರೀತಿ ಋಣ ತೀರಿಸಬಹುದು. ಹೇಳಿ ಅಪ್ಪಾಜಿ. ಆ ಮಹಿಳಾ ಸಂಘದವರು ಮತ್ತು ಜಾಹ್ನವಿ ನೀವು ಕ್ಷಮೆ ಕೇಳಿ ಅಂತ ನನ್ನನ್ನು ಯಾಕೆ ಒತ್ತಾಯ ಮಾಡ್ತಿದ್ದಾರೆ ಹೇಳು. ನಿವೇದಿತ ಬೇಡ ಅಂತ ಅಂದರೂ ಆ ನಗ್ನ ಸತ್ಯ ಕಾರ್ಯಕ್ರಮನ ಟೆಲಿಕ್ಯಾಸ್ಟ್ ಮಾಡಿ ಅಂತ ನಾನು ಆದೇಶ ಕೊಟ್ಟೆ. ಅದಕ್ಕೆ ಜಾಹ್ನವಿ ಗಂಡ ಸತ್ತ ಅಂತ. ಹೌದು. ಈಗ ನಿನ್ನ ಹೆಂಡತಿ ನಿವೇದಿತ ಈ ಪ್ರೋಗ್ರಾಮ್ನ ಟೆಲಿಕ್ಯಾಸ್ಟ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ನಾನೇ, ಮುಖ್ಯಮಂತ್ರಿಗಳಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳು. ಈಗ ನಿವೇದಿತ ಹೋಗಿ, ಆದೇಶ ಕೊಟ್ಟಿದ್ದು ನಾನೇ, ತಪ್ಪೆಲ್ಲ ನಂದೇ, ಮುಖ್ಯಮಂತ್ರಿಗಳದ್ದಲ್ಲ ಅಂತ ಮೀಡಿಯಾದವ್ರ ಮುಂದೆ ಜಾಹ್ನವಿ ಹತ್ರ ಕ್ಷಮೆ ಕೇಳಿದ್ರೆ ಸತ್ಯಾಗ್ರಹ ನಿಲ್ಲುತ್ತೆ. ನಮ್ಮ ಕುಟುಂಬದ ಬಗ್ಗೆ ಅನುಕಂಪ ಬರುತ್ತೆ, ನನ್ನ ಮರ್ಯಾದೆ ಉಳಿಯುತ್ತೆ, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ. ಈಗ ನೀನು ನಿವೇದಿತನ ಇದಕ್ಕೆ ಒಪ್ಪಿಸ್ಬೇಕು ದೇವಾನಂದ. ಅಪ್ಪಾಜಿ, ಇದಕ್ಕೆ ನಿವೇದಿತ ಒಪ್ಪದೆ ಹೋದರೆ? ನನಗೆ ಬೇರೆ ದಾರಿ ಇಲ್ಲ ದೇವು.
ನಾನು ಕ್ಷಮೆ ಕೇಳಿ ಸೀಟ್ನಿಂದ ಕೆಳಗಿಳಿಬೇಕಾಗತ್ತೆ. ಇಂಥ ಘೋರವಾದ ಪಾಪನ ಬಹಿರಂಗವಾಗಿ ಒಪ್ಪಿಕೊಂಡು ಕ್ಷಮೆ ಕೇಳಿ ಸೀಟ್ನಿಂದ ಕೆಳಗಿಳಿದ್ರೆ ನಾನು ಬೀದಿನಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕಾಗುತ್ತಾ ದೇವಾನಂದ? ಇಲ್ಲ, ನನಗೆ ಆತ್ಮಹತ್ಯೆ ಒಂದೇ ಉಳಿದಿರೋ ದಾರಿ. ಅಪ್ಪಾಜಿ, ಇದು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ ದೇವಾನಂದ. ಹೇಗೆ ಮಾಡ್ತೀಯೋ, ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಬದುಕಬೇಕು ಅಂತ ಅಂದರೆ ನೀನು ನಿವೇದಿತನ ಇದಕ್ಕೆ ಒಪ್ಪಿಸಲೇಬೇಕು. ನಾಳೆ ಒಳಗಾಗಿ ಈ ಕೆಲಸ ಮುಗಿಬೇಕು. ನೋಡು, ನನ್ನ ಪ್ರೀತಿ ಋಣ ತೀರಿಸೋದಕ್ಕೆ ನಿನಗಿರೋದು ಇದೇ ದಾರಿ. ಅಜಯ್, ನಿಮ್ಮಂಥ ಚಾಣಾಕ್ಷ ಇನ್ನೊಬ್ಬರಿಲ್ಲ. ಚಾಣಾಕ್ಷನೂ ಒಮ್ಮೊಮ್ಮೆ ಎಡವಿ ಬೀಳ್ತಾನೆ ಕೃಷ್ಣಾನಂದ, ಆದರೆ ಈ ಚಾಣಾಕ್ಷ ಯಾವತ್ತೂ ಬೀಳೋದಿಲ್ಲ. ಇರಿಯುವ ಮುಳ್ಳೆ ಎಲ್ಲಿ ಮರೆಗೆ ನಿನ್ನಾಟ, ಹೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿ ಮರೆಗೆ ನಿನ್ನಾಟ. ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ.